ಏನಾಯ್ತು ರೀ? ಬೆಳ್ಬೆಳಿಗ್ಗೆ ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ಏನಾಯ್ತಮ್ಮ ರಾಣಿ? ನೋಡಿಯತ್ತೆ, ಬಾಚಣಿಗೆಲಿ ಕೂದ್ಲಿದೆ ಅಂತ ನನ್ ಮೇಲೆ ಕೂಗಾಡ್ತಿದ್ದಾರೆ. ಇದು ನಾನ್ ಬಳಸಿದ ಬಾಚಣಿಗೆ ಅಲ್ಲ, ನಾನ್ ಬಳಸಿದ್ದೆ ಬೇರೆ, ಅದು ಅಲ್ಲೇ ಇದೆ ನೋಡಿ. ಚೇತ್ನಾ, ಈ ಬಾಚಣಿಗೆ ನಿಂದಾನೆ ನಿಂತಾನೆ ಉಪಯೋಗಿಸಿರೋದು. ಅದು ಅಮ್ಮ ಮರ್ತ್ಬಿಟ್ಟೆ ಅನ್ಸುತ್ತೆ, ಕೊಡಿಪ್ಪ. ನೋಡಿದ್ರ, ಇದು ನಿಮ್ ಮಗಳು ಮಾಡಿರೋ ತಪ್ಪು. ಸುಮ್ ಸುಮ್ನೆ ಆ ಹುಡುಗಿನ್ ಬೈತಾ ಇದ್ದೀರಾ. ಮಾಡದೇ ಇರೋ ತಪ್ಪಿಗೆ ಪಾಪ ಆ ಹುಡುಗಿ ಬೈಸ್ಕೋತಾ ಇದ್ದಾಳೆ. ಸರಿ, ಇವಳೇ ಈ ಬಾಚಣಿಗೆಲ್ಲಿ ತಲೆ ಬಾಚ್ಕೊಂಡಿದ್ಲು ಅಂತ ನಾನು ಅನ್ಕೊಂಡಿದ್ದೆ. ಇವಳು ಅಲ್ಲೇ ತಾನೇ ತಲೆ ಬಾಚ್ಕೊಂಡಿದ್ದು. ಅದನ್ನ ಕ್ಲೀನ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ಇವಳಿ? ನಾನೇನೋ ಗಂಡ್ಸು, ಕೋಪ ಬಂತು ಬೈದಾಡದೆ. ಆದ್ರೆ ಇವಳು ಈ ಮನೆ ಸೊಸೆ, ಮನೆಯವ್ರ ಬಗ್ಗೆ ಸ್ವಲ್ಪನಾದ್ರೂ ಪ್ರೀತಿ ಬೇಡವಾ, ಜವಾಬ್ದಾರಿ ಬೇಡ? ಸಾರಿ ಮಾವ, ಇನ್ ಮುಂದೆ ಎಲ್ಲ ಗಮನಿಸ್ತೀನಿ. ಅದೇನು ಗಮನಿಸ್ತೀಯೋ ಏನು, ಅದು ಎಲ್ಲಿಂದ ಬಂದು ಈ ಮನೆಗೆ ನೀನು ಸೇರ್ಕೊಂಡಿಯೋ ಏನೋ. ಛೇ, ಅವರೆಲ್ಲರ ವಿಷಯ ಗೊತ್ತಲ್ವಾ ಅಮ್ಮ ನಿಂಗೆ? ತಲೆ ಕೆಡಿಸ್ಕೋಬೇಡ ಬಾ. ಅಮ್ಮ, ಏನಪ್ಪ? ಹಾಲಿನ ಕಾಸು ಕೊಡಿ ಅಮ್ಮ. ಇದು ಬೇರೆ. ಎಷ್ಟಾಗಿದೆಪ್ಪ? 750 ರೂಪಾಯಿ ಅಮ್ಮ. ಒಂದ್ ನಿಮಿಷ, ತರ್ತೀನಿ. ಸರಿ ಅಮ್ಮ. ₹750 ಇದೆ. ಸರಿ, ಎಣಿಸ್ಕೊಪ್ಪ. ಸರಿ ಅಮ್ಮ, ಎಲ್ಲ ಕರೆಕ್ಟ್ ಆಗಿದೆ. ₹1,400 ಇತ್ತು, ₹750 ಹೋಯ್ತು, ಇನ್ನು ₹650 ಮಿಕ್ಕಿದೆ. ಆಕಾಶ್ಗೆ ಮುಂದಿನ ಸಂಬಳ ಬರೋ ತನಕ ಇಷ್ಟ ಹಣದಲ್ಲಿ ಎಲ್ಲ ನಿಭಾಯಿಸ್ಬೇಕು. ಅಕ್ಕಪಕ್ಕದವ್ರ ಹತ್ರ ಕೈಯೊಡ್ಡಿ ಸಾಲ ಕೇಳೋ ಅಭ್ಯಾಸನೂ ಇಲ್ಲ ನಮ್ಗೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲಮ್ಮ, ಯಾವಾಗ ನೋಡಿದ್ರು ಗೊಣತೇನೆ ಇರ್ತಿಲ್ಲಮ್ಮ. ಮನೇಲಿ ಈ ತರ ಯಾವಾಗ್ಲೂ ಗೊಣತಾ ಇದ್ರೆ ದರಿದ್ರ ತುಂಬಿಕೊಳ್ಳುತ್ತಂತೆ. ಈಗ ಏನಮ್ಮ ನಿನ್ ಸಮಸ್ಯೆ? ಏನ್ ಸಮಸ್ಯೆನಾ, ಇನ್ 10 ದಿನಕ್ಕೆ ಸಿಲಿಂಡರ್ ಖಾಲಿ ಆಗೋಗತ್ತೆ ಕಣೆ. ಹೊಸ ಸಿಲಿಂಡರ್ ತಗೋಬೇಕು. ದುಡ್ಡು ಕೊಡೋದ್ ಬೇಡ್ವಾ ಅದಕ್ಕೆ? ದಿನ ಬೆಳಗಾದ್ರೆ ತರಕಾರಿ ಅದಕ್ಕೆ ಇದಕ್ಕೆ ಅಂತ ದುಡ್ಡು ಖರ್ಚಾಗ್ತಾನೆ ಇರುತ್ತೆ. ಏನ್ ಮಾಡೋದಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಸಮಸ್ಯೆ ಏನು ಅಂತ ಕೇಳ್ತಾ ಇದೆಯಲ್ಲ. ನಮ್ ಕುಟುಂಬದಲ್ಲಿ ಮಾತ್ರ ಈ ಸಮಸ್ಯೆ ಇರೋದು, ಎಲ್ಲಾರ ಮನೇಲೂ ಇದ್ದಿದ್ದೆ. ಹಾಗಂತನ್ಬಿಟ್ಟು ಯಾವಾಗ್ಲೂ ಗೊಣಕ್ತಾನೆ ಇದ್ರೆ ಎಲ್ಲ ಸಮಸ್ಯೆ ಸರಿ ಹೋಗ್ಬಿಡುತ್ತೆ. ನಮ್ಮ ಆಕಾಶ್ಗೆ ಕೆಲ್ಸ ಸಿಕ್ಕಿ ಸಂಬಳ ಬರೋ ಅಷ್ಟರಲ್ಲಿ ಎಲ್ಲಾನು ನಿಭಾಯಿಸ್ಬೋದು ಬಿಡು. ಹೌದಾ? ತಗೋ, ನಿಭಾಯಿಸು ನೀನೆ. ಅಯ್ಯಯ್ಯೋ, ಈ ದುಡ್ಡಿನ ವಿಷಯ ಖರ್ಚಿನ ವಿಷಯ ನನಗ್ ಬೇಡಮ್ಮ. ಇದು ತುಂಬಾ ಕಷ್ಟದ ಕೆಲ್ಸ. ಅದು ಅಲ್ದೇನೆ ಎಸಿ ಹಾಕ್ಸೋಣ ಅಂತ ಹೇಳ್ದಾಗ ನಿನ್ ಸೊಸೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಬೇರೆ ಹೇಳಿದಾಳೆ. ನಾಳೆ ದಿನ ಲೆಕ್ಕದಲ್ಲಿ 1 ರೂಪಾಯಿ ಆ ಕಡೆ ಈ ಕಡೆ ಹೋದ್ರೆ ನಾನೇ ಏನೋ ಮಾಡಿದೀನಿ ಅಂತ ಬಿಡ್ತಾಳೆ. ಈ ಜವಾಬ್ದಾರಿ ನನಗ್ ಕೊಡ್ಬೇಡ. ಎಲ್ಲದಕ್ಕೂ ವ್ಯಂಗ್ಯವಾಗಿ ಮಾತಾಡಕ್ ಬರತ್ತೆ ಹೊರತುನು ಜವಾಬ್ದಾರಿ ಹೊತ್ಕೊಳ್ಳೋ ಧೈರ್ಯ ಇಲ್ಲ ನಿಂಗೆ. ಈಗ ಹೇಳಮ್ಮ ತಾಯಿ, ಇಷ್ಟು ದುಡ್ಡಲ್ಲಿ ನಾನ್ ಹೇಗ್ ಸಂಸಾರ ನಿಭಾಯಿಸ್ಲಿ ಅಂತ? ಅತ್ತೆ, ನಾನೊಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ಆ ದುಡ್ಡನ್ನ ನನ್ ಕೈ ಕೊಡಿ. ಯಾಕಮ್ಮ ರಾಣಿ? ನಾನ್ ನಿಭಾಯಿಸ್ತೀನಿ ಅತ್ತೆ. ಹೇಗ್ ನಿಭಾಯಿಸ್ತೀಯ ರಾಣಿ? ಮಾಡೋ ಖರ್ಚನ್ನ ಮಿತಿಯಾಗಿ ಮಾಡಿದ್ರೆ ಆಗತ್ತೆ ಅತ್ತೆ. ಮಿತಿಯಾಗಿ ಅಂದ್ರೆ? ಬೆಳಿಗ್ಗೆ 4 ಇಡ್ಲಿ ತಿನ್ಬೇಡಿ, ಬರೀ 2 ಇಡ್ಲಿ ತಿನ್ನು ಅಂತ ಹೇಳ್ತಾ ಇದ್ಯಾ? ನಾನು ಹಾಗೆ ಹೇಳಲಿಲ್ಲ ಅದಕ್ಕೆ. ನಾವ್ ಇಡ್ಲಿ ಮಾಡಿದ್ರೆ 2 ತರ ಚಟ್ನಿ ಸಾಂಬಾರ್ ಮಾಡ್ತೀವಿ, ಅದ್ರ ಬದಲು 1 ತರ ಚಟ್ನಿ ಮಾಡೋಣ. ಹಾಗೆ ಮಧ್ಯಾಹ್ನ ಅಡ್ಗೆಗೆ 2 ತರ ಪಲ್ಯ ಮಾಡ್ತೀವಿ. ಬೇಡ, ಒಂದ್ ಹಪ್ಪಳ ಸುಟ್ಕೊಳ್ಳೋಣ ಸಾಕು. ಕಡಿಮೆ ಖರ್ಚು ಮಾಡೋದ್ರ ಬಗ್ಗೆ ನಿನ್ನ ಹತ್ರ ಕಲ್ತ್ಕೋಬೇಕಾಗಿಲ್ಲ ನಾನು. ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ರಾಣಿ. ನೋಡಮ್ಮ, ನೀನ್ ವಿದ್ಯಾವಂತೆ, ಅದೇನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೊಂದು ಗೊತ್ತಿಲ್ಲ. ತಗೋ, ಹೇಗ್ ನಿಭಾಯಿಸ್ತೀಯೋ ನಿಭಾಯಿಸು, ನನಗಂತೂ ಒಂದು ತೋಚ್ತಾ ಇಲ್ಲ. ನಾನ್ ನಿಭಾಯಿಸಿ ತೋರಿಸ್ತೀನಿ.